ಆಸ್ತಿ ಮಂದಿರದಲ್ಲಿ ಇಡೀ ಜಿಲ್ಲಾಡಳಿತವೇ ಕೊರೋನಾ ವೈರಸ್ ತಡೆಗೆ ಸಜ್ಜು. ಕೊರೋನಾ ಸೋಂಕಿತ ವ್ಯಕ್ತಿ ಸಂಪರ್ಕದಲ್ಲಿ ಇದ್ದವರ ಮೇಲೆ ತೀವ್ರ ನಿಗಾ. ಜಿಲ್ಲಾಧಿಕಾರಿ ಸ್ಪಷ್ಟನೆ. ಸರ್ ನಮಸ್ತೆ. ಸರ್ ಈಗ ಇದ್ರಲ್ಲಿ ಪೇಷಂಟ್ಸ್ ಇದಾರಲ್ಲ ಸರ್, ಇದರಲ್ಲಿ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಅವ್ರಿಗೆಲ್ಲ ಈಗ ಥ್ರೋಟ್ ಸ್ನ್ಯಾಪ್ಸ್ ಅದೆಲ್ಲ ತೆಗೆದು ಡಾಕ್ಟರ್ಸ್ಗೆ ಇವನ್ ಅದು N99 N95 ಇದಾಗಲಿ ಮಾಸ್ಕ್ ಆಗಲಿ ಯಾವುದು ಇಲ್ಲ ಅಂತ ಹೇಳ್ತಾರೆ, ಅದ್ರ ಬಗ್ಗೆ? ಇಲ್ಲ, ಆ ಥರ ಏನಿಲ್ಲ. ಈಗ ಥ್ರೋಟ್ ಸ್ವ್ಯಾಬ್ ಎಲ್ಲ ಕಲೆಕ್ಟ್ ಮಾಡಲಿಕ್ಕೆ N95 ಹಾಕೊಂಡು ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನು ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಅಂತ ಮಾಡಿಕೊಡ್ಬೇಕು. ಅದನ್ನು ಸಫಿಷಿಯಂಟ್ ಆಗಿದೆ, ಅದನ್ನು ರಾತ್ರಿನೂ ಕಳಿಸ್ಕೊಟ್ಟಿದ್ದೇನೆ, ಇವತ್ತು ಕೂಡ ಎಕ್ಸ್ಟ್ರಾ ಕಳಿಸ್ಕೊಡ್ತೇವೆ ನಾವು, ಏನು ಸಮಸ್ಯೆ ಏನಿಲ್ಲ. ಅದಕ್ಕೆ N95 ಮಾಸ್ಕೇ ಹಾಕೋಬೇಕಂತೇನಿಲ್ಲ, ಅದಕ್ಕೆ ಮೇಜರ್ ಆಗಿ ಸ್ಯಾಂಪಲ್ ಕಲೆಕ್ಷನ್ಗೆ ಬೇಕಾಗಿರುವಂಥದ್ದು ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್, ಅದು ಪೂರ್ತಿ ಗೇರ್ ಬರ್ತದೆ, ಆ ಪೂರ್ತಿ ಗೇರ್ ಹಾಕೊಂಡೇ ಹೋಗ್ಬೇಕು. N95 ಮಾಸ್ಕ್ ಹಾಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಅದು. ಅದೇ ಕಿಟ್ಟೆ ಪ್ರೊವೈಡ್ ಇಲ್ಲ ಅಂತ? ಇಲ್ಲ ಇಲ್ಲ, ಕಿಟ್ ನಿನ್ನೆ ನಾನು 20 ಕಳಿಸ್ಕೊಟ್ಟಿದ್ದೇನೆ, ಅದಕ್ಕಿಂತ ಮುಂಚೆನೂ 25 ಇತ್ತು. ಪ್ರತಿ ದಿವಸ ಅವರಿಗೆ ಒಂದು 5-10 ಬೇಕಾಗ್ತದೆ. ಈಗ ನಿನ್ನೆಯಿಂದ ಸ್ವಲ್ಪ ಹೆಚ್ಚುವರಿಯಾಗಿ ಬೇಕಾಗಿದೆ, ಇವತ್ತು ಸಾಯಂಕಾಲ ಕೂಡ ಕಳಿಸ್ಕೊಡ್ತೇನೆ, ನಮಗೆ ಸ್ಟಾಕ್ ಬರ್ತಾ ಇದೆ. ಸರ್, ಅಗ್ನಿಶಾಮಕ ದಳದವ್ರಿಗೆ ಅವ್ರಿಗೆ ಮಾಸ್ಕ್ ಸಹಿತ ಪ್ರೊವೈಡ್ ಮಾಡ್ತಾ ಇಲ್ಲಂತೆ ನಗರಸಭೆಯವರು. ಅವ್ರು ತುಂಬಾ ನಿನ್ನೆ ಒಬ್ರು ಮಾತಾಡ್ಸಿದ್ವಿ, ಇಲ್ಲ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತೇನೆ. ಈಗ ಅಗ್ನಿಶಾಮಕ ದಳದವರು ಈಗ ಒಂದೇ ಇರೋದು ಇದ್ದಿದ್ದಿಲ್ಲಿ, ಇನ್ನೊಂದು ಕೂಡ ಕಳ್ಸಿಕೊಟ್ಟಿದ್ದೆ ನಾನು ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ಗೆ ಹೇಳಿ. ಆ ಥರದ್ದು ಏನು ಸಮಸ್ಯೆ ನನ್ನ ಗಮನಕ್ಕೆ ಬಂದಿಲ್ಲ, ಬಟ್ ಆ ಥರದ್ದು ಏನಂದರೆ ಮಾಸ್ಕ್ ಟ್ರಿಪಲ್ ಲೇಯರ್ ಮಾಸ್ಕ್, ಒಂದು ದಿಸಕ್ಕೆ ಯೂಸ್ ಮಾಡೋಂಥದ್ದು ಟ್ರಿಪಲ್ ಲೇಯರ್ ಮಾಸ್ಕ್ ಯೂಸ್ ಮಾಡ್ಬೋದು. ಅದನ್ನು ಇಮಿಡಿಯೇಟಾಗಿ ಅವ್ರು ಯಾವಾಗ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ಇಶ್ಯೂ ಮಾಡಲಿಕ್ಕೆ ಹೇಳ್ತೇನೆ, ಅದಕ್ಕೂ ಕೂಡ ಯಾವುದೇ ರೀತಿ ಕೊರತೆ ಇಲ್ಲ. ಇನ್ಫೆಕ್ಟೆಡ್ ಏರಿಯಾದಲ್ಲೆಲ್ಲ ಅವರು ಗೊತ್ತಾಯ್ತು, ಅವ್ರು ಮಾಡಿದ್ದಾರೆ, ನಾವೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು. ಅವ್ರ ಹತ್ರ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಕೇಳಬೇಕಾಗಿತ್ತು, ನಾವು ಇಶ್ಯೂ ಮಾಡ್ತೇವೆ, ಏನು ಸಮಸ್ಯೆ ಏನಿಲ್ಲ. ಅದಕ್ಕೆ ಹೆಚ್ಚುವರಿಯಾಗಿ ಇವತ್ತು ಕೂಡ ನಮಗೆ ಸ್ಟೇಟಿಂದ ಕೂಡ ಅಲರ್ಟ್ ಆಗಿದೆ, ಈಗ ಆನ್ ದ ವೇ ಇದೆ, ಬರ್ತಾ ಇದೆ ನಮಗೆ ಸಪ್ಲೈಸ್. ಈಗ ಹೆಚ್ಚಿಗೆ ನಮಗೆ ಡಿಸ್ಟ್ರಿಕ್ಟ್ ಗೋಡೌನ್ನಲ್ಲಿ ನಾವು ಹೆಚ್ಚಿಗೆ ಸ್ಟಾಕ್ ಇಟ್ಕೊತೇವೆ, ಎಲ್ಲೆಲ್ಲಿ ಯಾವ್ಯಾವ ತಾಲೂಕಿಗೆ ಅವಶ್ಯಕತೆ ಬೀಳ್ತದೆ ಅದು ಕಳಿಸ್ಕೊಡ್ತೇವೆ. ಸರ್, ಈಗ ಕೊರೋನಾಯಿಂದ ಡೆತ್ ಆಗಿದ್ದಾರಲ್ಲ, ಅವ್ರು ಈ ಹಾಸ್ಪಿಟಲ್ಸ್ಗೆಲ್ಲ ಭಾಳಷ್ಟು ಹಾಸ್ಪಿಟಲ್ಸ್ಗೆಲ್ಲ ಭೇಟಿ ಕೊಟ್ಟಿದ್ದಾರೆ, ಕೆಲವು ಈಗ ಕೇಶವರಾವ್ ಕ್ಲಿನಿಕ್ಗೆ ಭೇಟಿ ಕೊಟ್ಟಿದ್ದಾರೆ, ತುಂಬ ಪೇಷಂಟ್ಸ್ ಇರ್ತಾರೆ, ಆಮೇಲೆ SBMಗೂ ಭೇಟಿ ಕೊಟ್ಟಿದ್ದಾರೆ 17th and 18th, ಇದೆಲ್ಲ ಹೇಗೆ? ಅದೇ ಈಗ ನಾವು ಅದಕ್ಕೆ ಪೇಷಂಟ್ ಹಿಸ್ಟ್ರಿನ ನಾವು ಟ್ರೇಸ್ ಮಾಡಿದಾಗ ಅವರು ಮೊದಲು ಕೊಟ್ಟಿರೋ ಮಾಹಿತಿಗೂ ಮತ್ತು ಅವರು ಫೋನ್ ರೆಕಾರ್ಡ್ಸ್ ನಾವು ಚೆಕ್ ಮಾಡಿದ್ದೀವಿ. ಈಗ ಮೊದಲು ನಮ್ಮ ಹತ್ರ ಫೋನ್ ರೆಕಾರ್ಡ್ಸ್ ಇರಲಿಲ್ಲ, ಅವರು 17-18 ತಾರೀಕು ಏನು ಬೇರೆ ಬೇರೆ ಸ್ಥಳ ಭೇಟಿ ಕೊಟ್ಟಿದ್ದಾರೆ, ಅವರು ನಮಗೆ ಪೂರ್ಣ ಮಾಹಿತಿ ಕೊಟ್ಟಿರಲಿಲ್ಲ. ಅದೀಗ ಕಾಲ್ ರೆಕಾರ್ಡ್ಸಿಂದ ನಮಗೆ ಗೊತ್ತಾಗಿದೆ. ಆ ಒಂದು ತಿಪ್ಟೂರಿಗೂ ಕೂಡ 17th ಭೇಟಿ ಕೊಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದರಿಂದ ನಾವು ಅಲ್ಲಿರುವಂಥ ವ್ಯಕ್ತಿಗಳನ್ನ ಯಾರನ್ನು ಭೇಟಿ ಆಗಿದ್ದಾರೆ ಈಗಾಗಲೇ ನಾವು ಅವ್ರನ್ನ ಪರಿಶೀಲನೆ ಮಾಡಿ ನಿನ್ನೆನೂ ಕೂಡ ನಾನು ಅಲ್ಲಿ ತಿಪ್ಟೂರಿಗೆ ಭೇಟಿ ಕೊಟ್ಟು ಭೇಟಿ ಆದಂಥ ವ್ಯಕ್ತಿಗಳನ್ನೆಲ್ಲ ಈಗ ನಾವು ಐಸೋಲೇಟ್ ಮಾಡಿದ್ದೇವೆ, ಅವ್ರದ್ದು ಕೂಡ ಸ್ಯಾಂಪಲ್ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸೊ ಈಗ ಸದ್ಯಕ್ಕೆ ತಿಪ್ಟೂರು ಮತ್ತು ಮೇಜರು ಶಿರಾನೇ ನಮಗೆ ಈಗ. ಸೊ ಶಿರಾನಲ್ಲಿರುವಂಥ ಎಲ್ಲ ಸಾರ್ವಜನಿಕರಿಗೂ ಮನವಿ ಏನಂತ ಹೇಳಿದ್ರೆ, ಸದ್ಯಕ್ಕೆ ಮುಂದಿನ ಒಂದು 14th ಕೂಡ ಏನು ಈ ಒಂದು ಲಾಕ್ಡೌನ್ ಅನೌನ್ಸ್ ಆಗಿದೆ ಅಲ್ಲಿವರೆಗೂ ದಯವಿಟ್ಟು ಯಾರೂ ಕೂಡ ಹೊರಗೆ ಬರಕೂಡುದು. ಅವರು ಸಣ್ಣ ಪುಟ್ಟ ಎಸೆನ್ಷಿಯಲ್ ಕಮಾಡಿಟೀಸ್ ಏನಿದೆ ಅದನ್ನು ಮನೆ ಮನೆ ತಲುಸುವಂಥ ವ್ಯವಸ್ಥೆ ಏನಿದೆ ಈಗಾಗಲೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ, ಅದರ ಪ್ರಕಾರ ನಾವು ಕ್ರಮ ವಹಿಸ್ತೇವೆ. 14th ನನ್ನ ಮನವಿ ಏನಂತ ಹೇಳಿದ್ರೆ, ಯಾರೂ ಕೂಡ ಹೊರಗೆ ಬರಕೂಡುದು. ಈ ಒಂದು ಚೇನ್ ಏನಿದೆ, COVID-19 ಒಂದು ಚೇನ್ ಏನಿದೆ, ಅದನ್ನು ಬ್ರೇಕ್ ಮಾಡುವುದು, ಹೊರಗೆ ಬರದಲ್ಲೇ
ನಾವು ಮನೇಲಿ ಉಗಳಿದ್ರೆ ಏನೋ ಸಮಸ್ಯೆ ಆಗೋದಿಲ್ಲ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಸಹಕರಿಸಬೇಕು ಅಂತ ಕೋರ್ಕೊಳ್ತೀವಿ. ಸರ್, ಈಗ ಸಿವಿಯರ್ ಪೇಷಂಟ್ಸ್ ಇದ್ದಾರೆ, ಯಾರೋ ಒಬ್ಬರು ಗ್ಯಾಂಗ್ರೀನ್ ಪೇಷಂಟ್ ಇದ್ದಾರೆ, ಬೆಳಗ್ಗೆ ಫೋನ್ ಮಾಡಿದ್ರು ಅವರು, ಅವ್ರಿಗೆ ಆಚೆ ಚಿಂಚನಗರ ಬರ್ಕೊಟ್ಟಿದ್ದಾರಂತೆ, ತೋರಿಸ್ಕೊಳ್ಳಿ ಅಲ್ಲೇ ಅವಾಗ ಅಡ್ಮಿಟ್ ಆಗಿರುತ್ತೆ. ಇವಾಗ ಯಾವುದೇ ಅವ್ರಿಗೆ 108 ರೆಸ್ಪಾನ್ಸ್ ಮಾಡ್ತಿಲ್ಲ, ಆಂಬ್ಯುಲೆನ್ಸ್ ಯಾರೋ ಬರ್ತಾನಂತೆ. ಇಲ್ಲ, 108 ಅವರು ಆ ಥರ ಕಂಪ್ಲೇಂಟ್ ಬಂದಿದ್ದಕ್ಕೆ ನಾನೀಗ ಅವ್ರನ್ನ ಕರೆಸಿರುವಂಥದ್ದು, ಅವ್ರನ್ನ ಕರೆಸ್ಬಿಟ್ಟು ಅವ್ರಿಗೆ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಆ ಥರ ಆಗದಿರೋ ಹಾಗೆ ನಾವು ಸೂಚನೆ ಕೊಡ್ತೀವಿ ಅವ್ರಿಗೆ. ಬಟ್ ಈ ಟ್ರೀಟ್ಮೆಂಟಿಗೆ ಇಲ್ಲೂ ಕೂಡ ಅವಕಾಶ ಇದೆ, ಏನು ಸಮಸ್ಯೆ ಏನಿಲ್ಲ. ನಮ್ಮ ಹಾಸ್ಪಿಟಲ್ನಲ್ಲೂ ಕೂಡ ಅವ್ರು ಟ್ರೀಟ್ಮೆಂಟ್ ತೊಗೋಬೋದು, ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ಕೂಡ ಓಪನ್ ಇರಲಿಕ್ಕೆ ಹೇಳಿದ್ದೇವೆ. ಆ ರೀತಿಯಾಗಿ ತುರ್ತು ಪರಿಸ್ಥಿತಿಯಲ್ಲಿ ಹೋಗಲೇಬೇಕು ಅಂತಿದ್ದಾಗ ನೀವು 108 ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ಪೂರ್ ಕಂಡೀಷನ್ ಸರ್. ಅಲ್ಲಿಗೆ ಹೋಗೋ ಅಷ್ಟು ಚೈತನ್ಯ ಇಲ್ಲ ಅವ್ರಿಗೆ, ಅದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಎಲ್ಲ ನಮ್ಮ ಜನರಲ್ ಹಾಸ್ಪಿಟ್ಲಿಗೆ ಬಂದರೆ ನಾವು ಖಂಡಿತವಾಗ್ಲೂ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡಿಸ್ತೇವೆ. ಹೆಚ್ಚುವರಿಯಾಗಿ ಮುಂದೆ ಟ್ರೀಟ್ಮೆಂಟ್ ಬೇಕಂದ್ರೂ ಕೂಡ 108 ಅಲ್ಲಿ ನಾವು ಮುಂದೆ ಕಳಿಸ್ಕೊಡ್ತೀವಿ, ಏನು ಸಮಸ್ಯೆ ಏನಿಲ್ಲ. ಅದು ನಾಳೆ 108 ಕಳಿಸ್ಕೊಡ್ತೀವಿ, ನಾಳೆ ಏನು ಇವತ್ತೇ ಕಳಿಸ್ಕೊಡ್ತೀವಿ. ರೆಫರ್ ಮಾಡಿದ್ರೆ ತೊಂದರೆ ಇಲ್ಲ, ಕಳಿಸ್ಕೊಡ್ಬೋದು. ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ, 108 ರಫ ಇದು ಮಾಡ್ತಾ ಇಲ್ಲ, ತೊಂದರೆ ಇಲ್ಲ, ನಾವು ಕಳಿಸ್ಕೊಡ್ತೇವೆ. ಅವ್ರು ಫೋನ್ ಮಾಡಲಿ, ಇಮಿಡಿಯೇಟ್ ಆಗಿ ಕಳಿಸ್ಕೊಡ್ತೇವೆ. ಆ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಅಲ್ಲಿ ಬಿಡ್ಕೊಳ್ಳಿ, ನಮ್ಗೆ ಏನೂ ಸಮಸ್ಯೆ ಇಲ್ಲ. ನಮ್ಮ THOಗೂ ಕೂಡ ನಾನು ಹೇಳ್ತೇನೆ ಈ ರೀತಿ. ಸರ್, ಈಗ ಯಾವ್ದಾದ್ರು ಈಗ ಥ್ರೋಟ್ ಸ್ನ್ಯಾಪ್ ತೆಗೆದಿದ್ರಲ್ಲ, ಯಾವ್ದಾದ್ರು ಪಾಸಿಟಿವ್ ಕೇಸಸ್ ಏನೋ ಬಂದಿದೆಯಾ ಸರ್? ಈಗ ಸದ್ಯಕ್ಕಂತೂ ನಮ್ಗೆ ಇನ್ನೂ ರಿಸಲ್ಟ್ ಇನ್ನೂ ಅವೈಟೆಡ್ ಇದೆ. ಒಂದು 29 ಕೇಸ್ಗಳಲ್ಲಿ ನಮಗೆ 26 ಕೇಸ್ಗಳದ್ದು ರಿಸಲ್ಟ್ ಬಂದಿದೆ, ಅದು ನೆಗೆಟಿವ್ ಇದೆ. ಇನ್ನು 3 ಪ್ರಕರಣದ್ದು ನಮಗೆ ಅಫಿಷಿಯಲಿ ಬರಲಿಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಸರ್, ಈಗ ಮನೆ ಮನೆಗೂ ತರಕಾರಿ ಎಲ್ಲ ಮತ್ತು ಏನು ರೇಷನ್ಸ್ ಎಲ್ಲ ಕೊಟ್ಟು ಬರೋಕ್ಕೆ ಇವರೆಲ್ಲ ಕಾರ್ಯಕರ್ತರೆಲ್ಲ ಇದಾರಂತೆ, ಆದರೂ ಯಾರೂ ರೆಸ್ಪಾಂಡ್ ಮಾಡ್ತಿಲ್ಲ. ಎಲ್ಲ ಅಲ್ಲೇನು ಗ್ರೂಪಲ್ಲೇ ತೊಗೊತಾ ಇದ್ದಾರೆ ಅಂತ, ಎಲ್ಲ ಟಿವಿನೆಲ್ಲ ತೋರಿಸ್ತಾರೆ ಎಲ್ಲ ಕಡೆ. ನೋಡಿ, ಕಾರ್ಯಕರ್ತರು ಇದ್ದಾರೆ, ಆದರೆ ಆ ಕಾರ್ಯಕರ್ತರು ಯಾವುದೇ ರೀತಿಯ ಸಂಘ ಸಂಸ್ಥೆಗಳಿಗೆ ಅಥವಾ ಯಾವುದೇ ರೀತಿಯಾದ ಇದು ಬೇರೆ ಪಕ್ಷ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಅಂತ ಇದರಿಂದ ಅಂತ ಬಿಟ್ಟು ಬರೋದಿಲ್ಲ. ವಾಲಂಟಿಯರ್ಸ್ ಯಾರ್ಯಾರು ಇದ್ದಾರೆ ಅದನ್ನು ಬಂದ್ಬಿಟ್ಟು ತಹಸೀಲ್ದಾರ್ ಅವ್ರ ಹೆಸರು ಕೊಟ್ಟರೆ ಅದನ್ನು ಪಟ್ಟಿ ಮಾಡಿಬಿಟ್ಟು ಯಾವ ರೀತಿಯಾದ ಕೆಲಸಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಈಗ ಅವ್ರು ಪ್ರತ್ಯೇಕವಾಗಿ ನಾವು ಇದೇ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಕಷ್ಟ ಆಗ್ತದೆ. ನಮಗೀಗ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಮನೆ ಮನೆಗಳಿಗೆ ತರಕಾರಿ ತಲುಪಿಸುವಂಥದ್ದು ಅಥವಾ ಸಣ್ಣ ಪುಟ್ಟ ಸಾಮಾನು ತರಿಸುವಂಥದ್ದು. ಇಲ್ಲ, ನಾನು ಅದು ಮಾಡೋದಿಲ್ಲ, ನಾನು ಊಟ ಹಾಕ್ತೇನೆ, ನಾನು ಅದು ಮಾಡ್ತೇನೆ, ಕ್ಲೀನಿಂಗಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಸೊ ನಮ್ಮ ಒಂದು ತಾಲೂಕು ಆಡಳಿತಕ್ಕೆ ಯಾವುದು ಪ್ರಯಾರಿಟಿ ಇದೆ ಆ ಪ್ರಯಾರಿಟಿಗೆ ಸಹಕಾರ ಕೊಡಬೇಕು ಅಂತ ಕೋರ್ಕೊಳ್ತೇನೆ. ದಿನಸಿ ಹಾಗೂ ತರಕಾರಿ ವ್ಯಾಪಾರಿಗಳಿಗೆ ಕೆಲವು ನಿರ್ಬಂಧನೆಗಳೊಂದಿಗೆ ಪಾಸ್ ನೀಡಿದ ನಗರಸಭೆ ಅಧಿಕಾರಿಗಳು. ನಮ್ಮ ನಗರಸಭೆ ಲಿಮಿಟ್ ಆದ್ರೆ ನಮ್ಮ ಕಮಿಷನರ್ ಮಾಡ್ತೀವಿ, ನಮ್ಮ ಪೌರಕರಾದ್ರೆ. ಈಗ ತಾಲೂಕ್ ಪಂಚಾಯತ್ ಇದಾರೆ, ಇವಾಗ ಫೋನ್ ಮಾಡ್ತೀವಿ. ಎಲ್ಲಿಂದ ಪ್ರಾಬ್ಲಮ್ ಆದ್ರೆ TPO ಫೋನ್ ಮಾಡ್ತೀವಿ. TPO ಯಾವ ಬಂದಂತ ಸರ್ಕಲ್ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ಪೊಲೀಸ್ ಇಲಾಖೆ ತರಬೇತಿ ಈಗ ಪಾಸಸ್ ಇಶ್ಯೂ ಮಾಡ್ತಿದ್ರಲ್ಲ, ಯಾವ ಬೇಸಿಸ್ ಏನಂತ ಸರ್? ಸಿರಾ ನಗರಸಭಾ ವ್ಯಾಪ್ತಿಯಲ್ಲಿ ಯಾರ್ಯಾರು ದಿನಸಿ ಅಂಗಡಿ ಕಂಡಿದಾರೋ ಮತ್ತು ತರಕಾರಿ ಮಾರ್ಕೆಟಲ್ಲಿ ಅಂಗಡಿಗಳಿಗೆ ಕಂಡಿರೋದು, ಆಮೇಲೆ ತೆಳ್ಳಗಾಡಿ ಕಂಡಿರೋ ಅಂಥವ್ರಿಗೆ ಮಾತ್ರ ಪಾಸ್ ಕೊಡ್ತಾ ಇದ್ದೀವಿ. ಇದು ಜನರಿಗೆ ಏನು ದಿನನಿತ್ಯ ಬಳಕೆಗೆ ವಸ್ತುಗಳು ಬೇಕಿದೋ ಅಂಥವ್ಕೆ ಮಾತ್ರ ಕೊಡ್ತಾ ಇದ್ದೀವಿ. ಇನ್ನು ಯಾವುದೇ ಕಾರಣಕ್ಕೂ ಬೇರೆ ಅಂಗಡಿ, ಸಿಗರೇಟ್ ಅಂಗಡಿ, ಗುಟ್ಕಾ ಅಂಗಡಿ ಯಾವಾಗ ಕೊಡ್ತಾ ಇಲ್ಲ, ಹಣ್ಣಿನ ಅಂಗಡಿ ಸಮೇತನೂ ಕೊಡ್ತಾ ಇಲ್ಲ. ಏ ಒನ್ ಓನ್ಲಿ ತರಕಾರಿ.
ತರಕಾರಿ ಯಾರು ಮಾಡ್ತಾರೋ ನಾವು ಪಾಯಿಂಟ್ ಮಾಡಿದ್ವಿ, ಆ ಪಾಯಿಂಟಲ್ಲಿ ಯಾರು ಮಾಡ್ತಾರೋ ಅವರು, ಆಮೇಲೆ ಬೀದಿ ಬೀದಿ ಅವರೇ ಹೋಗಿದ್ರೆ ಅಂಥವ್ರಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಆಮೇಲೆ ದಿನಸಿ ಅಂಗಡಿ, ಈ ಗಲ್ಗಲಿ ಅಂಗಡಿ ಇದೆಲ್ಲ ಅವ್ರಿಗೆಲ್ಲ ನಾವೇ ಸೂಚನೆ ಮಾಡಿ ನೋಡಿ ಕೊಡ್ತಾ ಇದ್ದೀವಿ. ಈಗ ಮನೆ ಮೀಟಿಂಗ್ ಬರ್ತಿದ್ವಿ, ಮೀಟಿಂಗಲ್ಲಿ ಹೇಳಿದ್ವಿ ಈ ಥರ ಪಾಸ್ ಕೊಡ್ತೀವಿ ಅಂತ, ಅದಕ್ಕೆ ಬೆಳಿಗ್ಗೆ ತಾಸಲ್ಲಿ ತಂದು ಕೊಟ್ಟವ್ರೆ ಪಾಸ್ ಕೊಡ್ತಾ ಇದ್ದೀವಿ, ಇಶ್ಯೂ ಮಾಡ್ತಾ ಇದ್ದೀವಿ. ಅವ್ರು ಏನಂದರೆ ಒಳ್ಳೇದಕ್ಕೆ ಮಾತ್ರ ಉಪಯೋಗಿಸ್ಬೇಕಂತ ನಾವು ಅನೌನ್ಸ್ ಮಾಡಿದ್ದೀವಿ. ಆಮೇಲೆ ಅಂಗಡಿಯಲ್ಲಿ ನಮ್ಮ ಪಾಸ್ ಇಕ್ಕಂಬಿಟ್ಟು ಗುಡ್ಕ ತರಕ್ಕೆ ಹೋಗೋದು ಅಂಥದ್ದು ಏನಾದ್ರು ಕಂಡು ಬಂದಲ್ಲಿ ನಮ್ಮ ಹೆಲ್ಪ್ ಲೈನಿಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ನಾನೇ ಬಂದು ಆ ಅಂಗಡಿಯಲ್ಲಿರುವ ಪಾಸ್ನ ರದ್ದು ಮಾಡ್ತೀನಿ. ಸರ್, ಇನ್ನೊಂದು, ಈಗ ಈ ತರಕಾರಿ ಎಲ್ಲ ಮಾರ್ತಾರಲ್ಲ, ಈಗ ಒಂದೊಂದು ಏರಿಯಾ ಅಂತ ಮಾಡಿದರೆ ಹೇಗೆ ಮಾಡಿದಾರೆ ತಳ್ಳಗಡೆಯವ್ರಿಗೆ? ಸರ್, ತಳ್ಳಗಡೆಯವ್ರಿಗೆ ಏರಿಯಾ ಅಂತಲ್ಲ, ನೀವು ಬೀದಿ ಬದಿ ಎಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ. ಬೀದಿ ಒಟ್ಟಿಗೆ ಒಂದು ವಾರ್ಡ್ಗಳು ನೀವು ಒಂದು ಮುಗಿಸ್ಕೊಬನ್ನಿ ಬೀದಿ ಬೀದಿಯಲ್ಲಿ. ಅಂದರೆ ಒಂದು 5 ಜನಕ್ಕೆ ಅಷ್ಟೇ ಬೀದಿ ಬೀದಿ, ಏನು ನಮ್ಮಲ್ಲಿ ಬೀದಿ ಬೀದಿ ವ್ಯಾಪಾರಿಗಳಿದ್ದಾರೆ ಅಂಥವ್ರಿಗೆ ಮಾತ್ರ ಕೊಟ್ಟಿದ್ದೀವಿ. ಈ ಪರ್ಮಿಟ್ ಅಲ್ಲೇಕ ಮಾಡ್ತಾರಲ್ಲ ಅವ್ರಿಗೂ ಕೊಟ್ಟಿದ್ದೀವಿ. ಅವ್ರು ತರಕಾರಿ ಹೋಗ್ತಾರ ಹಾಕಿ ಪೊಲೀಸರು ಸಿಕ್ಕಾಬಿಟ್ಟು ಹೊಡಿದಾರೆ, ಅದಕ್ಕೋಸ್ಕರ ಅವನೇ ಮಾಡಿದ್ವಿ, ಅವ್ರಿಗೂ ಕೊಟ್ಟಿದ್ದೀವಿ. ಆ ಪಾಸ್ ತೋರಿಸಿದ್ರೆ ಮಾತ್ರ ಅವ್ರು ಪೊಲೀಸರು ಬಿಡೋದು, ಇಲ್ಲ ಅಂದರೆ ಬೀಳ್ತಾವೆ ಏಟು. ರೂಲ್ಸ್ ರೆಗ್ಯುಲೇಷನ್, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಮಾಸ್ಕ್ ಹಾಕೋದೆಲ್ಲ ಹೇಳಿದ್ವಿ ಸರ್. ಈಗಲೂ ಸಮೇತ ಹೇಳ್ತಾ ಇದ್ದೀವಿ, ಕಂಪಲ್ಸರಿ ಮಾಡಲೇಬೇಕು. ಡಿಸ್ಟೆನ್ಸ್ ಮಿನಿಮಮ್ 5 ಅಡಿ ಇದ್ದು ದೂರ ಇದ್ದರೆ ಮಾತ್ರ ನಿಮಗೆ ಪಾಸ್ ಕೊಡ್ತೀನಿ, ಇಲ್ಲ ಅಂದರೆ ನಾನೇ ಬಂದು ನಿಮ್ಮ ಅಂಗಡಿಯಲ್ಲಿ ಕುದ್ದಾಗ ಬಂದು ನಿಮ್ಮ ರದ್ದು ಮಾಡ್ತೀನಿ ಅಂತ ಸಮೇತ ಹೇಳಿದ್ವಿ. ಅದನ್ನು ಮೇಂಟೈನ್ ಮಾಡಿಲ್ಲ ಅಂದರೆ ಅದು ಪಾಸ್ ಎಲ್ಲ ಕಿತ್ತಾಕ್ಬಿಡ್ತೀನಿ. ಅವಲೇ ಅವಲೇ ಅವನ ರದ್ದು ಮಾಡಿಸ್ಬಿಡ್ತೀವಿ. ರವಂಡರ್ ನಮ್ಮಲ್ಲಿ ಬುಕ್ಕಲ್ಲಿ ಇದೆ ಅಡಿಷನ್ ಕಾಪಿ, ಅದನ್ನು ಸೇರಿಸಿ ರದ್ದು ಮಾಡಿಬಿಡ್ತೀನಿ. ಅವ್ರಿಗೆ ಸ್ಕೇರ್ಸಿಟಿಯಿಂದ ರೇಟ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ರು ಹೇಳಿ ಸರ್, ಬಗ್ಗೆ ಏನು ಅದ್ರ ಬಗ್ಗೆನೇ ಪಬ್ಲಿಕ್ಸ್ ಹೇಳಿದ್ರು. ಅದಕ್ಕೂ ಸ್ವಲ್ಪ ಒಂದು ಹೆಲ್ಪ್ ಲೈನ್ ಫೋನು ಬಂದು ಸರ್ ಹಿಂಗೆ ಮಾಡ್ತಾರೆ ಅಂತ, ಅದಕ್ಕೂ ನಾನು ಖುದ್ದಾಗಿ ಹೇಳಿದ್ದೀನಿ ಪಬ್ಲಿಕ್ಸ್ಗೆ, ದಯವಿಟ್ಟು ಇದು ಮನುಷ್ಯತ್ವದಿಂದ ಮಾಡ್ತಿರೋದು ಟೈಮ್ ಇದು, ಈ ಎಲ್ಲರಿಗೂ ಈ ಟೈಮ್ ಬರಬಾರ್ದು, ಬಂದುಬಿಟ್ಟಿದೆ ದೇವ್ರಿಗೆ, ಕಷ್ಟಕ್ಕೆ ಪ್ರಪಂಚಕ್ಕೆ ಬಂದಿದೆ. ಹಾಗಾಗಿ ದಯವಿಟ್ಟು ಏನು ತಂತಿರೋ ಅದ್ರ ಮೇಲೆ ಒಂದು ರೂಪಾಯಿ ಇಕ್ಕೊಂಡು ನಿಮ್ಮ ವ್ಯಾಪಾರ ಮಾಡಿ. ಏಯ್, ಒಬ್ಬನಿಗೆ ಸಾವುಕಾರ ಆಗೋದಲ್ಲ, ನಾಳೆಗೆ ನಾನು ಇರ್ತೇನೋ ಅವನು ಇರ್ತೇನೋ ಗೊತ್ತಿಲ್ಲ. ಹಾಗಾಗಿ ಏನಿದೆ ಮಾರ್ಕೆಟಲ್ಲಿ ಅದೇ ಬೆಲೆ ಮಾರಿ ಅಂತ ನಾನು ಖುದ್ದಾಗಿ ಹೇಳಿದ್ದೀನಿ ಸರ್. ಪಾಸ್ ಕೊಡ್ಬೇಕಾದ್ರೆ ಹೇಳಿದ್ದೀನಿ. ಅಕಸ್ಮಾತ್ ಹಂಗೇನೋ ಬಂದಾಗಿ ಸಾರ್ವಜನಿಕರು ಏನಾದರೂ ರೇಟಲ್ಲಿ ಹೆಚ್ಚಾಗಿ ಕಂಡು ಬಂದಲ್ಲಿ ದಯವಿಟ್ಟು ಹೆಲ್ಪ್ ಲೈನಿಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ಅಂಗಡಿ ನಂಬರ್ ಹೇಳಿ, ಅಂಗಡಿ ಅಡ್ರೆಸ್ ಹೇಳಿ, ಆ ಅಂಗಡಿಗೆ ಬಂದ್ಬಿಟ್ಟು ನಾವೇ ನಾವೇನು ಪಾಸ್ ಕೊಟ್ಟಿದ್ವಿ ಅದನ್ನ ರದ್ದು ಮಾಡ್ತೀವಿ. ಹೆಲ್ಪ್ ಲೈನ್ ನಂಬರ್, ಮಾಸ್ಕ್ಸ್ ಎಲ್ಲ ಎಲ್ಲಿ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ದಯವಿಟ್ಟು ನಾನು ಪಾಸ್ ಕೊಡ್ತಾ ಇದ್ದೀನಿ ಅದ್ರ ಬಗ್ಗೆ. ನಮ್ಮ ನಗರಸಭೆಯ ಹೆಲ್ಪ್ ಲೈನ್ ನಂಬರ್ 0 8 1 3 5 2 7 5 1 9 0. ಈ ನಂಬರಿಗೆ ಕರೆ ಮಾಡಿ ಎನಿ ಹೆಲ್ಪ್ಲೈನ್ 24x7. ಓಕೆನಾ? ಹಾಗಾಗಿ ದಯವಿಟ್ಟು ಯಾರಾದರೂ ಈ ಥರ ತರಕಾರಿ ಸಮೇತ ಅಷ್ಟೇ ರೇಟ್ ಜಾಸ್ತಿ ಮಾಡಿದರೆ ಆ ಪಕ್ಕದ ಕಡಿಮೆ ದಿನ ರೇಟ್ ಜಾಸ್ತಿ ಮಾಡಿದರೆ ನಮಗೆ ತಿಳಿಸಿ, ನಾವೇ ಖುದ್ದಾಗಿ ಸ್ಥಳದಲ್ಲಿ ಬಂದು ಅವ್ರನ್ನ ಅವಲ್ಲೇ ಪಾಸ್ ಇಸ್ಕೊಂಡು ಅವ ಅಂಗಡಿನ ಕ್ಲೋಸ್ ಮಾಡಿಸ್ತೀವಿ. ಸರ್, ಈಗ ನಗರ ಸರ್, ಈಗ ವಿಷಯಕ್ಕೆ ಎಲ್ಲ ವಿಷಯಕ್ಕೂ ಮಾಡ್ತಾ ಇದ್ದಾರೆ. ಈವನ್ ಬೆಳಿಗ್ಗೆ ನೀರಿಲ್ಲ ಅಂತ ಹೇಳಿದ್ರು, ನಾನು ಅವಲ್ಲೇ ನಮ್ಮ ವಾಲ್ ಮ್ಯಾನಿಗೆ ಫೋನ್ ಮಾಡಿ, ನೋಡಪ್ಪ ನೀರು ಸಮಸ್ಯೆ ಇದೆ ಬಿಡು ಅಂತ ಹೇಳಿದೆ. ಈಗ ಇನ್ನು ನಾನೇ ಕೂತಿದ್ದೆ, ಅವರು ಹೇಗದ ಸಂತೋಷಿದ್ರು, ಯಾರಿಗೂ ಡಿ ಸಿ ಅವ್ರು ಬಂದರು ಅಂತ ಹೋದ್ರು. ಅವಲ್ಲಿ ಎಲ್ ಬಾಗಿ ಒಂದು ಕೇಸ್ ಬಂದು, ಅನಾರು ಮುಸ್ಲಿಮ್ಸ್ ಅಂತೆ, ರೆಹಾನ್ ಅಂತೆ, ಅವನು ಆಶಾ ಕಾರ್ಯಕರ್ತ ಹೋದ್ರು ಹೋಗಿ ಹೇಳಿದ್ರು ರೆಸ್ಪಾನ್ಸ್ ಮಾಡ್ತಿಲ್ವಂತೆ. ಹಾಗಾಗಿ ಇಮಿಡಿಯೇಟಾಗಿ ಬಂತು, ಇಮಿಡಿಯೇಟ್ ಟಿ ಎಚ್ ಹೋಗಿ ಹೇಳಿದೆ, ಟಿ ಎಚ್ ಓ ನಾನು ಆಕ್ಷನ್ ತಂದಿನಿ ಅಂದ್ಬಿಟ್ಟು ಅವ್ರಿಗೆ ಆಕ್ಷನ್ ತಗೊಂಡ್ರು ಸರ್. ಆಲ್ರೆಡಿ ಯಾರೋ ಇಲ್ಲೇ ಅವನು ಕೇಳಿದ್ರೆ ಇಲ್ಲ ನಾನು ಸಿರಾದಾಗ ಹೋಗೇ ಇಲ್ಲ ಅಂತ ಅಕ್ಕಪಕ್ಕದಲ್ಲಿ ಹೇಳಿದ್ರಂತೆ. ಯಾರೋ ಲೇಡಿ ಮಾಡಿದ್ದು ಸರ್ ಹೆಲ್ಪ್ ಲೈನ್ಗೆ, ಎಲ್ ಬಾಗಿಯಿಂದ ಸರ್ ನಾನೇ ಖುದ್ದಾಗಿ ತಗೊಂಡು ಆ ಟಿ ಎಚ್ ಹೇಳಿದ್ದೀನಿ. ಎಕ್ಸಾಂಪಲ್ ಅಕಸ್ಮಾತ್ ಏನೇ ಆಮೇಲೆ ಜನಗಳು ಜನ ಎಲ್ಲರೂ ಜಾಸ್ತಿ ಇದ್ದರೆ ದಯವಿಟ್ಟು ಹೆಲ್ಪ್ ಲೈನಿಗೆ ಫೋನ್ ಮಾಡಿ, ನಾವು ಇಮಿಡಿಯೇಟಾಗಿ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿ ತಿಳಿಸ್ತೀವಿ. ಈಗ ಬೆಳಿಗ್ಗೆ ಯಾರು ಇದು ರಿಲಯನ್ಸ್ ಬಂಗಲ್ಲ ಸಿಕ್ಕಾಪಟ್ಟೆ ಜನ ಅಂತ ಹೇಳಿದ್ರು ಸರ್. ನಾನು ನಿಮ್ಮ ಇಮಿಡಿಯೇಟಾಗಿ ರಿಲಯನ್ಸ್ ಬಂಗಲ್ಲಿ ಕ್ಲೋಸ್ ಮಾಡಿಸ್ದೆ, ಕ್ಲೋಸ್ ಮಾಡಿಸಿ 1x1 ಒಂದೊಂದು 5 10 ಅಡಿ ಉದ್ದ ದೂರ ಇರೋದಕ್ಕೆ ಬಿಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಹೇಳಿ ಬಂದಿದ್ದೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಕುಮಾರ್. ಉಚಿತವಾಗಿ ನಗರದ ನಿವಾಸಿಗಳಿಗೆ ಮಾಸ್ಕ್ ವಿತರಿಸಿದ ಕಲ್ಕೆರೆ ರವಿಕುಮಾರ್. ಸಂಪರ್ಕಿಸಿದ್ದಾರೆ, ತಾವೇ ಖುದ್ದಾಗಿ ಬಂದು ಚಿಕಿತ್ಸೆ ಪಡೆದು ಸೋಂಕು ತಡೆಗಟ್ಟಿ, ಕಲ್ಕೆರೆ ರವಿಕುಮಾರ್. ಸರ್ ನಮಸ್ತೆ. ಈಗ ಶಿರಾದಲ್ಲೇ ಈಗ ಕರ್ನಾಟಕದಲ್ಲೇ 3ನೇ ಬಲಿ ಆಗಿದೆ ಕೊರೋನಾದಿಂದ. ಇದು ನಮ್ಮ ಶಿರಾದಗೆ ಒಂದು ಕರಾಳ ದಿನ ಅನ್ಬೋದು ಅವತ್ತಿನ ದಿನದ. ಹೇಗೆ ಜನ ಹೇಗೆ ಧೈರ್ಯದಿಂದ ಇರಬೇಕು ಅದೇನು ಒಂದು ಸ್ವಲ್ಪ ನೀವು ಜನಪ್ರತಿನಿಧಿಗೆ ಒಂದು ಸ್ವಲ್ಪ ಅವ್ರಿಗೆ ತಿಳಿಸಿ. ಈ ರೀತಿ
ಆಗಬಾರ್ದಾಗಿತ್ತು. ಆದರೂ ಸಹ ಇವತ್ತು ನಮ್ಮ ಶಿರಾನಗರದಲ್ಲಿ ಕೊರೋನಾಯಿಂದ ಒಂದು ಸಾವಾಗಿದೆ. ಇದಕ್ಕೆ ಮೊದಲು ನಾವು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ಇದೊಂದು ಮಾರಕ ರೋಗ. ಇದು ನಾವು ಅತಿ ಹೆಚ್ಚಾಗಿ ದೂರ ದೂರ ಇದ್ದು ಅಂತರವನ್ನು ಕಾಯ್ದುಕೊಂಡ್ರೆ ಈ ಕಾಯಿಲೆಯನ್ನು ನಾವು ಗುಣಮುಖ ಮಾಡಬಹುದು. ಈಗಾಗಲೇ ಪ್ರಧಾನಮಂತ್ರಿಯವರು ಇರ್ಬೋದು, ಅದೇ ರೀತಿ ಮುಖ್ಯಮಂತ್ರಿಗಳಿರ್ಬೋದು, ಅವರೆಲ್ಲರೂ ಹೇಳಿದ್ದಾರೆ ಮನೆಯಿಂದ ಹೊರಗೆ ಬರಬೇಡಿ, ಮನೆಯಿಂದ ಹೊರಗೆ ಬರಬೇಡಿ. ಯಾಕೆ ಹೇಳಿದ್ದಾರೆ? ಇದಕ್ಕೆ ಇನ್ನೂ ಔಷಧಿ ಇಲ್ಲ. ಔಷಧಿ ಇಲ್ಲದೇ ಇರೋದರಿಂದ ನಾವು ನಮ್ಮ ಈ ಲಕ್ಷ್ಮಣ ರೇಖೆ, ಮೋದಿಯವರು ಹೇಳಿರುವಂಥದ್ದು, ಅದೇ ರೀತಿ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು, ಎಲ್ಲ ಮಾಧ್ಯಮ ಸ್ನೇಹಿತರುಗಳು ಸಹ ಇವತ್ತು ದಿನನಿತ್ಯ ಹೇಳ್ತಾ ಇದ್ದಾರೆ ಮನೆಯಲ್ಲಿರಿ ಮನೆಯಲ್ಲಿರಿ ಅಂತ. ನಾವು ಮನೆಯಲ್ಲಿದ್ದರೆ ನಾವು ಈ ಒಂದು ರೋಗವನ್ನು ನಿರ್ಮೂಲನೆ ಮಾಡ್ಬೋದು. ಹಾಗೂ ಶಿರಾ ಜನತೆಯೂ ಅಷ್ಟೇ, ಆತಂಕಕ್ಕೆ ಒಳಗಾಗೋದು ಬೇಡ. ಜಿಲ್ಲಾ ಪಂಚಾಯತಿ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳು ಇವತ್ತು ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾವೆ. ಅವರು ಈಗೇನು ಮರಣ ಹೊಂದಿದ್ದಾರೆ, ಅವ್ರಿಗೆ ಸಂಬಂಧಿಸಿದಂಥ, ಅವ್ರ ಹತ್ತಿರದಂಥ ಸಂಬಂಧಿಕರು ಇರ್ಬೋದು, ಅವ್ರ ಜೊತೆ ಸಂಪರ್ಕ ಹೊಂದಿದ್ದಂಥವ್ರು, ಅವ್ರನ್ನೆಲ್ಲರನ್ನೂ ಸಹ ಇವತ್ತು ತಮ್ಮ ಒಂದು ಅದ್ಭಸ್ತಿಗೆ ತಗೊಂಡಿದ್ದಾರೆ. ಅವ್ರಿಗೇನಾದರೂ ಕಾಯಿಲೆ ಇದೆಯಾ ಇಲ್ಲ ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಯಾರಾದರೂ ಇನ್ನೂ ಅವ್ರ ಸಂಪರ್ಕದಲ್ಲಿದ್ದರೆ ದಯವಿಟ್ಟು ಇದನ್ನು ಮುಚ್ಚಿಡಬಾರ್ದು, ಬೇಗನೆ ವೈದ್ಯಾಧಿಕಾರಿಗಳಿಗೆ ತಿಳಿಸಿ ಈ ಮೂಲಕ ಈ ಕೊರೋನಾವನ್ನು ನಮ್ಮ ದೇಶದಿಂದಲೇ ಹೊರದೂಡಬೇಕು. ಯಾಕಂತಂದರೆ ಇವತ್ತು ಸಾಕಷ್ಟು ನಷ್ಟ ಆಗ್ತಾ ಇದೆ ನಮ್ಮ ದೇಶಕ್ಕೆ. ಈ ಒಂದು ಹೊರದೇಶದಿಂದ ಆಮದಾಗಿರುವಂಥ ಈ ಒಂದು ಕಾಯಿಲೆಯಿಂದ ನಾವೆಲ್ಲ ಇವತ್ತು ಒಂದು ನಮ್ಮ ಒಂದು ಅದು ದೇಹದ ಸ್ಥಿತಿಯನ್ನು ಕಾಪಾಡಿಕೊಂಡು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಇವತ್ತು ನಾವು ಇಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಅನೇಕ ಜನಕ್ಕೆ ಇವತ್ತು ಇಲ್ಲಿ ಊಟದ ವ್ಯವಸ್ಥೆಗೆ ತೊಂದರೆ ಆಗಿರ್ಬೋದು ಶಿರಾನಗರದಲ್ಲಿ. ಈಗಾಗಲೇ ನಾನು ತಹಸೀಲ್ದಾರ್ ಅವ್ರ ಹತ್ರ, ಎ ಸಿ ಅವ್ರ ಹತ್ರ ಮಾತಾಡಿದೆ. ದಿನ 1,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತೀನಿ, ನೀವು ಪರ್ಮಿಷನ್ ಕೊಡಿ. ಯಾವುದೇ ಒಂದು ಪಕ್ಷಭೇದ ಬೇಡ, ಇಲ್ಲಿ ಮಾನವೀಯತೆ ಫಸ್ಟು, ಮನುಕುಲ ಉಳಿಬೇಕು. ಹಾಗಾಗಿ 1,000 ಜನಕ್ಕೆ ಡೈಲಿ ನೀವು ನನಗೆ ಅವಕಾಶ ಕೊಟ್ಟರೆ, ಅಧಿಕಾರಿಗಳಿರ್ಬೋದು ಅಥವಾ ನಿರ್ಗತಿಕರಿರ್ಬೋದು ಅಥವಾ ಯಾರಾದರೂ ಅವಶ್ಯಕತೆ ಇದ್ದರೆ ನಾವು ಅದನ್ನು ಮಾಡಿಸೋದಕ್ಕೆ ಅವಕಾಶ ಕೊಡಿ ಅಂದ್ಬಿಟ್ಟು ಇದುವರೆಗೂ ನಾನು ತಹಸೀಲ್ದಾರ್ ಅವ್ರ ಹತ್ರನೂ ಸಹ ವಿನಂತಿಸ್ಕೊಂಡಿದ್ದೇನೆ, ಹೇಳ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಎಲ್ಲೇನೂ ನಮ್ಮ ಜಿಲ್ಲೆಯಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ಅವ್ರ ಹತ್ರ ಮಾತಾಡಿ ಬಂದಿದ್ದೇನೆ. ಅದೇ ರೀತಿ ಈಗ ಮಾಸ್ಕ್ಗಳನ್ನು ಸಹ ವಿತರಣೆ ಮಾಡ್ತಾ ಇದ್ದೀವಿ. ಮೊನ್ನೆ ಒಂದು ಸ್ವಲ್ಪ ವಿತರಣೆ ಮಾಡಿದ್ವಿ, ಎಲ್ಲೂ ಸಿಗ್ತಾ ಇಲ್ಲ. ಸ್ಯಾನಿಟೈಸ್ ಆಗಿರ್ಬೋದು, ಮಾಸ್ಕ್ಗಳಾಗಿರ್ಬೋದು, ಅದಕ್ಕೂ ಸಹ ನಾವು ಈಗಾಗಲೇ ಇವತ್ತಿಗೆ ಒಂದು 5,000-6,000 ವಿತರಣೆ ಮಾಡಿದ್ದೀವಿ. ಮುಂದಕ್ಕೂ ಸಹ ನಾವು ಕೈಲಾದಂಥ ಸಹಾಯವನ್ನು ಮಾಡ್ತೀವಿ. ಓಕೆ ಸರ್, ಈಗ ಜಿಲ್ಲಾಡಳಿತ ಇಷ್ಟು ಕ್ರಮ ತಗೊಂಡಿದೆ, ಇನ್ನೂ ಏನು ಕ್ರಮ ತಗೋಬೇಕು ಅಂತ ನಿಮ್ಗೆ ಅನಿಸುತ್ತೆ ಇದೆಲ್ಲ ನೋಡಿ? ಮಾಧ್ಯಮಗಳನ್ನು ನಾವು ಫಾಲೋ ಮಾಡಬೇಕಾಗಿದೆ. ಇವತ್ತು ಮಾಧ್ಯಮಗಳೇ ನಮಗೆ ಇವತ್ತು ಶ್ರೀರಕ್ಷೆ. ಯಾಕಂತಂದರೆ ಎಲ್ಲ ಮಾಧ್ಯಮಗಳಲ್ಲೂ ಸಹ ಇವತ್ತು ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಎಚ್ಚರಿಸ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನಾಗ್ತಾ ಇದೆ, ಸ್ಪೇನಲ್ಲಿ ಏನಾಗಿದೆ, ಇಟಲಿಯಲ್ಲಿ ಏನಾಗಿದೆ, ಅಮೇರಿಕಾದಲ್ಲಿ ಏನಾಗಿದೆ, ಮತ್ತು ಚೀನಾದಲ್ಲಿ ಏನಾಗಿದೆ ಅಂತ. ಅದೇ ನಾವು ಅಂತರವನ್ನು ಕಾಯ್ಕೊಬೇಕು. ಜಿಲ್ಲಾಡಳಿತ ಇವತ್ತು ಸಾಕಷ್ಟು ಕ್ರಮ ಕೈಗೊಳ್ತಾ ಇದೆ, ಮನೆಯಲ್ಲೇ ಇರಿ ಮನೆಯಲ್ಲೇ ಇರಿ ಅಂತ ಹೇಳ್ತಾ ಇದೆ. ಹಾಗಾಗಿ ನಾವೆಲ್ಲನೂ ಸಹ ಮನೆಯಲ್ಲೇ ಇರಬೇಕು. ನಾವು ಜಿಲ್ಲಾಡಳಿತಕ್ಕೆ ಸಹಕಾರ ಕೊಟ್ಟರೆ ಮಾತ್ರ ಈ ರೋಗವನ್ನು ನಾವು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಜಿಲ್ಲೆಯು ಸಹ ಇವತ್ತು ಜಿಲ್ಲಾಡಳಿತ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಸೋಂಕಿತರ ಯಾರಾದರೂ ಸಂಪರ್ಕ ಇದ್ದರೆ ಸ್ವಯಂ ಪ್ರೇರಿತರಾಗಿ ಬಂದುಬಿಟ್ಟು ಇದನ್ನು ತೊಗೊಂಡು ಮುಂದೆ ಹರಡೋದ ತಪ್ಪಿಸೋಕ್ಕೆ ನೀವು ಇನ್ನೊಂದು ಸರಿ ಸಂದೇಶ ಹೇಳಿ. ಏನು ನಮ್ಮ ಶಿರಾದಲ್ಲಿ ಒಂದು ಸಾವು ಆಗಬಾರ್ದಾಗಿತ್ತು, ಅದಾಗಿದೆ. ಅವ್ರ ಸಂಪರ್ಕದಲ್ಲಿ ದಯವಿಟ್ಟು ಹೇಳ್ತಾ ಇದ್ದೇನೆ, ಅವ್ರ ಸಂಪರ್ಕದಲ್ಲಿ ಯಾರ್ಯಾರಿದ್ದರೋ ಅವರೆಲ್ಲರೂ ಸಹ ಡಾಕ್ಟರ್ಗಳನ್ನು ಸಂಪರ್ಕ ಮಾಡಬೇಕು. ತಾವು ಮೊದಲು ಈ ಅಥವಾ ನನಗೆ ಏನು ಪಾಸಿಟಿವ್ ಇಲ್ಲ ನೆಗೆಟಿವ್ ಇದೆ ಅಂತ ನಾವು ಇದನ್ನು ಇದು ಮಾಡಬಾರ್ದು. ಯಾಕಂದರೆ 14 ದಿನದ ಒಳಗಡೆ ಯಾವಾಗ ಬೇಕಾದರೂ ಅದು ಬಂದೇ ಬರುತ್ತೆ, ಪಾಸಿಟಿವ್ ಬರ್ಬೋದು. ಹಾಗಾಗಿ ಯಾರ್ಯಾರು ಅವರನ್ನು ಸಂಪರ್ಕ ಮಾಡಿದಿರೋ ದಯವಿಟ್ಟು ತಾವೇ ಸ್ವಯಂ ಪ್ರೇರಿತರಾಗಿ ಬಂದು ಡಾಕ್ಟರ್ಗಳನ್ನು ಸಂಪರ್ಕಿಸಿದ್ರೆ ಅವರು ಮನೆಯಲ್ಲೇ ಗೃಹಬಂಧನದಲ್ಲಿ ಇಡ್ಬೋದು, ಅಥವಾ ನರ್ಸ್ಗಳು ಡಾಕ್ಟರ್ಗಳು ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಾರೆ, ಅವರು ಉಳಿಬೋದು, ಜನನೂ ಉಳಿಸ್ಬೋದು. ಹಾಗಾಗಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೇನೆ, ಎಲ್ಲರೂ ಯಾರ್ಯಾರು ಸಂಪರ್ಕದಲ್ಲಿದ್ದರೋ ಅವರೆಲ್ಲರೂ ಸಹ ಮತ್ತೊಮ್ಮೆ ಡಾಕ್ಟರ್ಗಳನ್ನು ಸಂಪರ್ಕಿಸಿ ಈ ಕೂಡಲೇ ಈ ಕೊರೋನಾವನ್ನು ಶಿರಾನಗರದಿಂದ ಎಲ್ಲ ಭಾರತದಿಂದಲೇ ಹೊರದೂಡಬೇಕು ಅಂತ ನಾನು ಕೇಳ್ಕೊಳ್ತೀನಿ.